ಇವ್ರಿಗೆ 60 ವರ್ಷ ಆದ ತಕ್ಷಣ ರಿಟೈರ್ಡ್ ಮಾಡ್ಬಿಟ್ರು. ಇವ್ರಿಗೆ ಯಾವ್ದೇ ಅರಿಯರ್ಸ್ ಪೆನ್ಷನ್ ಯಾವ್ದು ಕೊಟ್ಟಿಲ್ಲ. ಇವಾಗ ವಯಸ್ಸಾಗಿ ಹೋಗಿದೆ, ದುಡೆ ಶಕ್ತಿನೇ ಇಲ್ಲ ಇವರಲ್ಲಿ. ಈಗ ನಮಗೆ ಏನಂತಂದ್ರೆ, ಮೊನ್ನೆ ಬೆಂಗಳೂರು ಹೈಕೋರ್ಟ್ ಅಲ್ಲಿ ಇವರಿಗೆ ಅರಿಯರ್ಸ್ ಪೆನ್ಷನ್ ಕೊಡ್ರಿ, ಡಿ ಗ್ರೂಪ್ ನೌಕರನಾಗಿ ಮಾಡ್ಕೊಳ್ರಿ ಅಂತ ಆರ್ಡರ್ ಆಗಿದೆ. ಆದ್ರೆ ಅದನ್ನ ಯಾವ್ದು ಸ್ಪಂದಿಸ್ತಾ ಇಲ್ಲ. 4 ತಿಂಗಳು 5 ತಿಂಗಳಾಯ್ತು. ಇವಾಗೂ ಶಿಕ್ಷಣ ಮಂತ್ರಿ ಅವರು ಬಂದು ನಾವು ಇಲ್ಲ ನಾವು ಮಾತಾಡ್ತೀವಿ, ಇದನ್ನ ಬಗೆಹರಿಸ್ತೀವಿ ಅಂತ ಹೇಳಿ ಹೋಗಿದ್ದಾರೆ. ಆದ್ರೆ ಅವರು ನಮಗೆ ಆಶ್ವಾಸನೆ ಕೊಟ್ಟಿದ್ದು ನಮಗೆ ಇದಾಗಲ್ಲ, ಅವ್ರು ಏನನ್ನೋದು ಲಿಖಿತ ರೂಪ ಕೊಟ್ಟರೆ ಮಾತ್ರ ನಾವು ಈ ಚಳವಳಿಯನ್ನು ಹಿಂದಕ್ಕೆ ತಗೋತೀವಿ. ಅಂತ ಕಂಡ್ರು ಈಗ ನೋಡಿ 60 ವರ್ಷ ಆಯ್ತು ಅಂತ ಆಧಾರ್ ಕಾರ್ಡ್ ಪ್ರಕಾರ ನೋಡ್ರಿ. ನಾವು 8 ವರ್ಷ ದುಡ್ದಿವಿ, ಸರ್ಗಳು ಏನ್ ಮಾಡಿದ್ ಮಾಡಿವಿ, ಕಸ ಬಳದಿವಿ, ಹೆಂಡಿ ಬಳದಿವಿ, ಅವ್ರದ್ದು ನಾಯಿ ಹೇಳ ಬಳದಿವಿ, ಅವ್ರು ಚೆಲ್ಲಿ ಚೆಲ್ಲಿ ಬಂದ್ವಿ, ಅವ್ರು ಹುಡುಗರು ಉಚ್ಚಿವಿ, ಆ ಉಚ್ಚಿಗಳು ತಲ್ಲಿವಿ, ಅಡಿಗೆ ಮಾಡಿ ಹಾಕಿವಿ, ಎಲ್ಲ ಮಾಡಿವಿ ನೋಡ್ರಿ ಸರ. ನಿಮ್ ಕೈ ಮುಗಿದ್ ಬೇಡ್ಕೋತೀವಿ ನಮ್ಗ ನೋಡ್ರಿ. ಅದನ್ನ ಯಾರ ಮನೆಯಲ್ಲ ಬಿಯೋರ್ಗೆ ಕೈ ಮುಗಿದ್ ಕೇಳ್ಕೊಂಡ್ವಿ. ಇಷ್ಟೆಲ್ಲ ನಿಮ್ಮ ಪೈಖಾನಿ ತೊಳೆದಿವಿ, ನಿಮ್ದು ಮುಕ್ಳಿ ಒಂದ ತೊಳೆದಿಲ್ಲ. ಪೈಖಾನಿ ನೀರು ಓದಿಟ್ಟು ಬಾ ಅಂದ್ರೆ ಮಾಸ್ತರ್ಗಳಿಗೆ ಇಷ್ಟು ಓದಿಟ್ಟು ಬರ್ಬೇಕ್ರಿ. ನಾವು ಹೊಟ್ಟೆ ಕೂಳಿ ಇಲ್ಲ ದುಡ್ದಿವಿ, ಕಣ್ಣಿಗೆ ನೀತಿ ರಾತ್ರಿ ಆರು ಮುಂಜಾನೆ ಆರ್ಲಿಂದ ಕಚ್ಕೊಂಡು ಸಜ್ಜೆ ಆರು ತನ ನಾವು ಸಾಲಿ ಜಾಬ್ದಾರಿ ನಮ್ ಕೊಟ್ಟು ಹೋಗೋರು ಮಾಡಿಸ್ಕೊಂಡು ಬಿಯೋರ್ಗು ಇಲ್ಲ, ಎಮ್ ಎಲ್ ಎರ್ಗು ಇಲ್ಲ, ಇಲ್ಲ ಅಲ್ಲಿ ಮರ್ಗಿದ್ರೆ ನಮ್ಮನ್ನ ಯಾರು ಕೇಳಂಗಿಲ್ಲ. ಇಲ್ಲ ವಿಧಾನಸಭಾದಾಗ ನಮ್ಗೆ ಗತಿಗೆ ಆಗೋಲ್ಲ. ಎಲ್ಲಿವರೆಗೆ ಹೋರಾಟ? ಎಲ್ಲಿವರೆಗೆ ಹೋರಾಟ? ಎಲ್ಲಿವರೆಗೆ ಹೋರಾಟ? ಎಲ್ಲಿವರೆಗೆ ಹೋರಾಟ? ಧಿಕ್ಕಾರ 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 ಹಿಂದೆ ಕರೆದಿರೋ ಸರ್ಕಾರ ಕರೆದಿರೋ ಟೆಂಡರ್ಗಳನ್ನ ಡಿಡಬ್ಲ್ಯೂ ಕೊಟ್ಟು ವರ್ಕ್ ಆರ್ಡರ್ ಕೊಟ್ಟು ಕೆಲಸ ಮಾಡಕ್ ಹೇಳಿದ್ರು ಸರ್. ನಾವು ಕೆಲಸ ಮಾಡಿದ್ವಿ, ಇವಾಗ ಬಿಲ್ ಸಬ್ಮಿಟ್ ಮಾಡ್ಬೇಕಾದ್ರೆ ಬಜೆಟ್ ಇಲ್ಲ ಅಂತ ಹೇಳ್ತಾರೆ. ಇದೇ ತರ ಆಗ್ಬಿಟ್ರೆ 5-6 ತಿಂಗಳಿಂದ ಅಲ್ದಾಡಲ್ಲರೂ, ಎ ಸಿ ಎಸ್ ಸಾಹೇಬರು ಭೇಟಿ ಆದ್ವಿ, ಎಂ ಡಿ ಸಾಹೇಬರು ಭೇಟಿ ಆದ್ವಿ, ಮಿನಿಸ್ಟರ್ ಸರ್ಗೂ ರಿಕ್ವೆಸ್ಟ್ ಮಾಡಕ್ ಹೇಳಿದ್ವಿ, ಇನ್ನೂ ಯಾವ್ದೇ ಕಾರಣಕ್ಕೂ ಯಾವ್ದು ನಿರ್ಧಾರ ತಗೊಂತ ಇಲ್ಲ ಸರ್. ಅಲ್ಲೇ ನೀವ್ ಏನೇ ಮಾಡಿಲ್ಲ ಅಂದ್ರೆ ಬೋರ್ಡ್ ಅಲ್ಲಿ ಎಕ್ಸಾಂಪಲ್ ಹೇಳ್ತೀನಿ, ಬೋರ್ಡ್ ಅಲ್ಲಿ ಡಫರ್ ಆಗಿರುತ್ತೆ ಟೆಂಡರು, ಅವ್ರು ಬಂದು ಹೇಳ್ಬಿಟ್ರೆ ನಿಮ್ ಬೋರ್ಡ್ ಅಲ್ಲಿ ಕ್ಲಿಯರ್ ಆಗುತ್ತೆ ಟೆಂಡರ್. ಈ ತರ ಪರಿಸ್ಥಿತಿ ಆಗ್ಬಿಟ್ಟ ಸರ್, ಈ ತರ ಆಗ್ಬಿಟ್ರೆ ನಾವ್ ಎಲ್ಲಿ ಹೋಗ್ಬೇಕು? ಇವತ್ತು ಸಾಕಷ್ಟು ಸಮಸ್ಯೆಗಳು ಇವ್ರು ಹುಟ್ಟಾಗ್ತಾ ಇದಾರೆ, ಅಧಿಕಾರಿಗಳು ಮತ್ತು ನಮ್ಮ ರಾಜಕಾರಣಿಗಳು ಹುಟ್ಟಾಗ್ತಾ ಇದಾರೆ. ಯಾಕಂದ್ರೆ ಇವತ್ತು ಸರಳವಾಗಿ ಕೆಲಸ ನಡೀತಕ್ಕಂಥದ್ದನ್ನ ಅಡ್ಡದಾರಿಗೆ ಅವರ ಹೋಯ್ತಾ ಇದಾರೆ ನಮ್ಮನ್ನ. ಇವತ್ತು ನಾವು ಇಲ್ಲಿವರೆಗೂ ಸರಳವಾಗಿ ಮಾಡ್ಕೋತ ಹೋಗ್ತಾ ಇದ್ವಿ, ಇವತ್ ನೋಡ್ರಿ 8 ತಿಂಗಳಾಯ್ತು ಇವತ್ತು ಪೇಮೆಂಟ್ ಆಗ್ತಾ ಇಲ್ಲ. ಯು ಎನ್ ಐ ಪಿ ವರ್ಕ್ ಕೊಟ್ರ ಕೆಲಸ ಮಾಡ್ಬಿಟ್ಟಿವಿ, ಡಿ ಡಬ್ಲ್ಯೂ ಕೊಟ್ರ ಅದಕ್ಕೆ ಬಜೆಟ್ ಇಲ್ಲ ಅಂತಾರ. ಅಂದ್ರೆ ಡಿ ಡಬ್ಲ್ಯೂ ಕೊಟ್ಟ ಮೇಲೆ ಇವತ್ತು ಅದ ಟೆಂಡರ್ ಕರಿಬೇಕಾದ್ರೆ ಅದಕ್ಕೆ ಬಜೆಟ್ ತಗೊಂಡು ಎಸ್ಟಿಮೇಟ್ ಮಾಡಿ ಎಲ್ಲ ಅಂದಾಜು ಪತ್ರಿಕೆಯನ್ನ ರೆಡಿ ಮಾಡಿ ಬಜೆಟ್ ತಗೊಂಡು ಟೆಂಡರ್ ಕರೀತಾರ. ಇದನ್ನ ಉಲ್ಟಾ ಹೇಳ್ತಾ ಇದಾರೆ ಈಗ ಅವರು. ಟೆಂಡರ್ ಆದ್ಮೇಲೆ ಬಿಲ್ ಬಂದ ಮೇಲೆ ಬಜೆಟ್ ಬೇಕಂತ ಹೇಳ್ತಾರ, ಇದು ಯಾವ ನ್ಯಾಯ? ಹಿಂಗಾಗಿ ನಮ್ಮ ಎಲ್ಲ ಎಸ್ಕಾಮ್ದಲ್ಲಿ ಒನ್ ವೇ ಅಗ್ರಿಮೆಂಟ್, ಎಲ್ಲ ಅವ್ರ ಪರವಾಗಿ ಅಗ್ರಿಮೆಂಟ್. ನಾವು ಕೆಲಸ ಮಾಡ್ಬೇಕು, ಸುಮ್ನೆ ಬಾಲ ಮುಚ್ಕೊಂಡ ಹೋಗ್ಬೇಕಂತನ್ನೂ ಒಂದು ಲೆಕ್ಕದೊಳಗೆ ಅವ್ರ ಅದಾರ ಈಗ ಅಧಿಕಾರಿಗಳು ಪ್ಲಸ್ ನಮ್ಮ ರಾಜಕಾರಣಿಗಳು. ಇವತ್ತಿನ ರಾಜಕಾರಣ ಇವತ್ತಿನ ಪರಿಸ್ಥಿತಿ ಆ ಟೈಪ್ ಮಾಡಿದೆ. ಇಲ್ಲಿವರೆಗೂ ವರ್ಕ್ ಮಾಡ್ತಾ ಇದ್ದೀವಿ, 28 ವರ್ಷದಿಂದ ವರ್ಕ್ ಮಾಡ್ತಾ ಇದೀವಿ. ಇಲ್ಲಿವರೆಗೂ ಇರಲಾರ್ದನ್ನ ಇವರು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಈಗ ಹೆಚ್ಚಿಗೆ ಆಗ್ತಾ ಇದ್ದಾವೆ, ನಮ್ಮ ಡಿ ಡಬ್ಲ್ಯೂ ಒಳಗೆ ಕಂಡೀಷನ್ ಒಳಗೆ ಹೆಚ್ಚಿ ಆಗ್ತಾ ಇದಾವೆ, ಒನ್ ವೇ ಅಗ್ರಿಮೆಂಟ್ ಎಲ್ಲಾನು. ಬೆಳಗಾವಿಯ ಅಧಿವೇಶನ ಸಂದರ್ಭದಲ್ಲಿ ಬೆಳಗಾವಿಯ ಸುವರ್ಣ ಗಾರ್ಡನ್ನಲ್ಲಿ ಕರ್ನಾಟಕ ರಾಜ್ಯದ ವಿವಿಧ ಮೂಲೆಗಳಿಂದ ಗ್ರಾಮ ಪಂಚಾಯಿತಿ, ನಗರಸಭೆ, ಪುರಸಭೆ, ತಾಲೂಕು ಪಂಚಾಯಿತಿಗಳಿಂದ ಸುಮಾರು 4,500 ರಿಂದ 6,000 ಜನಸಂಖ್ಯೆ ವಿಕಲಚೇತನರು ಈ ದಿನ ಈ ಒಂದು ನಮ್ಮ ಬೇಡಿಕೆಯ ಹೋರಾಟದಲ್ಲಿ ಪಾಲ್ಗೊಂಡಿದ್ದೇವೆ. ನಮ್ಮ ಬೇಡಿಕೆ ಇಷ್ಟೇ, ನಮ್ಮನ್ನು ಕಾಯಮಾತಿ ಮಾಡಬೇಕು ಅನ್ನೋದೊಂದು ಬಹುದೊಡ್ಡ ಬೇಡಿಕೆ. ಒಂದು ವೇಳೆ ಕಾಯಮಾತಿ ಮಾಡಲಿಕ್ಕೆ ಆಗಲಿಲ್ಲ ಅಂದರೆ ಅಲ್ಲಿವರೆಗೂ ಕನಿಷ್ಠ ವೇತನವನ್ನು ನೀಡಿ ನಮಗೆ ಜೀವ ಭದ್ರತೆ, ಸಾಮಾಜಿಕ ಭದ್ರತೆಯನ್ನು ಒದಗಿಸಿಕೊಡೋದ್ರ ಮೂಲಕ, ನಮ್ಮ ಏನು ಉಳಿದಿರ್ತವಂಥ ಕಡತಗಳನ್ನು ವಿಲೇವಾರಿ ಮಾಡೋದ್ರ ಮೂಲಕ,
ನಮ್ಮ ಎಲ್ಲ ವಿಆರ್ಡಬ್ಲ್ಯೂ ಎಂಆರ್ಡಬ್ಲ್ಯೂ ಮತ್ತು ಯುಆರ್ಡಬ್ಲ್ಯೂ ರವರ ಜೀವನದಲ್ಲಿ ಒಂದು ಹೊಸ ಬೆಳಕನ್ನು ಮೂಡಿಸಬೇಕು ಹಾಗೂ ಇದು ಮಾಡದೇ ಇದ್ದರೆ ನಾವು ಮತ್ತೆ ಹೋರಾಟವನ್ನು ತೀವ್ರಗೊಳಿಸುವ ನಿಟ್ಟಿನಲ್ಲಿ ನಾವು ಆಲೋಚನೆ ಮಾಡಬೇಕಾಗುತ್ತದೆ ಯಾರದು ಫೋಟೋ ಕೊಟ್ಟರು ಅದೇ ತರ ಎಕ್ಸಾಕ್ಟ್ ಅದೇ ತರ ಮಾಡ್ತಾರೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಆಗಬೇಕು ಕೂಡ ಕೇಂದ್ರ ಸರ್ಕಾರ ಸಬ್ಸಿಡಿ ಕೂಡ ಇದೆ ಸ್ಪೋರ್ಟ್ಸು ನೋಡ ಮುಂದಿನ ದಿನಗಳಲ್ಲಿ ಯಾರ್ಯಾರು ಬಂದರೆ ಅವರಿಗೆ ಹೆಲ್ಪ್ ಮಾಡುವಂಥ ಪ್ರಯತ್ನ ಮಾಡ್ತೀವಿ ವಿದ್ಯಾರ್ಥಿಗಳ ತರಬೇತಿ ಕೊಡ್ತಾ ಇದ್ದೀವಿ ರೈತರು ಕೂಡ ಕೊಡ್ತಾರೆ ಮತ್ತು ನಿರಂತರವಾಗಿ ಮೆಡಿಕಲ್ ಡ್ಯಾಮ್ ಅಲ್ಲಿ ಕೂಡ ಟ್ರೈನಿಂಗ್ ಮಾಡ್ತಾನೆ ಇರ್ತಾರೆ ಅಲ್ಲಿ ನಮ್ಮ ತರಬೇತಿ ಕೇಂದ್ರ ಕೂಡ ಅಲ್ಲೇ ಇದೆ ಸೊ ಬೇರೆ ಬೇರೆ ಒಂದು ಖಾನಾಪುರದಲ್ಲಿ ಅವ್ರದ್ದಿದೆ ಸೊ ಇಲ್ಲಿ ಅವಶ್ಯಕತೆ ಅಲ್ಲಿ ಮಾಡ್ತಾರೆ ನೀವು ಹೇಳಿದಾಗ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಆಗಬೇಕು ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಆಗಬೇಕು ಇವತ್ತು ಮುಸ್ಲಿಂ ಸಮಾಜದ ಗುರುಗಳ ಬಗ್ಗೆ ಏನು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದನ್ನು ನಾನು ಖಂಡಿಸ್ತೀನಿ ಯಾಕಂದರೆ ಯತ್ನಾಳು ಒಬ್ಬ ಹಿರಿಯ ರಾಜಕಾರಣಿ ಮೊದಲಿಂದನೂ ಆ ಸಮಾಜವನ್ನು ಖಂಡಿಸ್ಕೊಂಡೇ ಗೆದ್ದುಕೊಂಬತ್ತಾರೆ ಅದನ್ನು ಅದೇ ಒಂದು ಮೆಚ್ಚುಗೆ ಅಂತ ತಿಳ್ಕೊಂಡಿದ್ದಾರೆ ಒಬ್ಬ ರಾಜಕಾರಣಿಯಾದವರು ಎಲ್ಲರನ್ನೂ ಸಮಾನವಾಗಿ ಕಾಣಬೇಕು ಸಮಾನವಾಗಿ ನಾವು ನಡೆಸ್ಕೊಂಡು ಹೋಗಬೇಕಾಗ್ತದೆ ಯಾಕಂದರೆ ಈಗಾಗಲೇ ಏನು ಪೀರು ಮೊಹಮ್ಮದ್ ಪೀರು ಗುರುಗಳೇನಿದ್ದಾರೆ ಅವರು ಸವಾಲಾಕಿದ್ದಾರೆ ನನ್ನನ್ನು ರಾಷ್ಟ್ರದ್ರೋಹಿ ಅಂತ ಕರೀತಾ ಇದ್ದೆ ನಿಜವಾಗೂ ನೀನು ಅದನ್ನು ಸಾಬೀತು ಮಾಡಿದ್ರೆ ನಾನು ಭಾರತ ಬಿಟ್ಟನೇ ಬಿಟ್ಟು ತೊಲಗ್ತೀನಿ ಅಂತ ಅಲ್ಲದೆ ನೀನು ಹೋಗಬೇಕು ಅಂತ ಅದನ್ನು ಸ್ವೀಕರಿಸ್ತಾರ ಅಂತ ನಾವು ಕೇಳಬೇಕಾಗ್ತದೆ ಹಾಗಾಗಿ ನಿರಂತರವಾಗಿ ಮುಸ್ಲಿಮ್ಸನ್ನು ಕಂಡ ಜೊತೆಯಲ್ಲಿ ಅವರು ನಾನೇ ಒಬ್ಬ ಮಹಾನ್ ಬಿ ಜೆ ಪಿ ನಾಯಕ ಅಂತ ಹೇಳ್ತದೆ ನಾನು ಟಿ ವಿಲಿ ನೋಡಿದೆ ಈಗ ಬಹುಶಃ ಅವರು ಈಗಾಗಲೇ ಅವರ ನಾಟ ನಾಯಕರು ವಿರೋಧ ಪಕ್ಷ ನಾಯಕರಾಗಿ ಮತ್ತು ಬಿ ಜೆ ಪಿಯ ರಾಷ್ಟ್ರ ನಾಯಕ ರಾಜ್ಯದ ನಾಯಕರಾಗಿ ಆಯ್ಕೆಗಳನ್ನ ಮಾಡಿದ್ದಾರೆ ಅದನ್ನು ಒಪ್ಕೊಳ್ಳೋಕೆ ತೇರಿಲ್ಲ ಮನುಷ್ಯ ಹಾಗಾಗಿ ಮತ್ತೆ ನಾನೇ ಯಡಿಯೂರಪ್ಪನ ಮುಖ್ಯಮಂತ್ರಿಯನ್ನಾಗಿ ಮಾಡಿದ್ರು ನಾನೇ ಎಲ್ಲವೂ ನಾನೇ ಒಬ್ಬ ನಾಯಕ ಹಾಗಾಗಿ ದುರಂತ ಬಿ ಜೆ ಪಿನಲ್ಲಿ ಬಿ ಜೆ ಪಿನಲ್ಲಿ ಇಂಥ ನಾಯಕರನ್ನ ಬೆಳೆಸ್ಕೊಂಡು ಹೋದರೆ ಆ ಬಿ ಜೆ ಪಿ ಯಾವತ್ತೋ ಒಂದು ದಿನ ಕರ್ನಾಟಕದಲ್ಲಿ ಅವನತಿ ಅಂತ ಹೋಗ್ತದೆ ಹಾಗಾಗಿ ಅವರು ಈ ಒಂದು ಏನು ಯತ್ನಾಳವ್ರನ್ನ ಉಚ್ಚಾಟನೆ ಮಾಡಿ ನಿರಂತರವಾಗಿ ಆ ಪಕ್ಷದಿಂದ ಅವ್ರನ್ನ ದುರ್ಗ ಇಟ್ಟರೆ ಒಳ್ಳೆಯದು ಅಂತ ನನ್ನ ಭಾವನೆ नॉर्थ कर्नाटक अंजुमन इस्लाम ये हमारा इदारा है ये जो है 2018 में हम लोग ने इसका रजिस्टर किया रजिस्टर के बाद जो है हम लोग ने ये तंजीम के अंडर जो है काफ़ी काम भी हुए हमारे जो हुबली का हज भवन जो आया ये तंजीम के अंडर आया और उसके अलावा जो ये ISIPS का जो जब BJP गवर्नमेंट आई आने के बाद 100 का कोटा कम की थी तो फिर हम लोग ने जाके दिल्ली में बैठ के वो कोटे को फिर रिस्टोर करे 200 का किए फिर उसके ये अपना धारवाड़ यूनिवर्सिटी में जैसा विशेश्वर स्टडी सेंटर है
और बाबा साहब अम्बेडकर स्टडी सेंटर है, हम लोग ने वहाँ पे APG अब्दुल कलाम सेंटर भी सेंक्शन करके ले लिए। इसके अलावा काफ़ी काम है, पूरे भरे हैं काम पड़े हैं यहाँ पे, लेकिन फिर भी जो है एक तंजीम काम करते रही है, कौम की फलाह बहबूदी के लिए काम करती है। कई भी कौम का मसला है, माइनॉरिटी का मसला है, तो कौम आगे बढ़ती है। अभी जो मेन जो हमारा मुद्दा है अभी अधिवेशन में सेशन में कि BJP गवर्नमेंट जो है 2B का जो है ये जो है हमारा कोटा कैंसिल की थी। फिर कैंसिल करने के बाद जो है जब कांग्रेस वाले हमारी गवर्नमेंट आई तो बोले थे कि गवर्नमेंट आने के बाद हम लोग रिस्टोर करेंगे, तो अभी तक रिस्टोर हुआ नहीं है। तो इसी के लिए जो है कल हम लोग जो है हमारा ये प्रोटेस्ट है सूर्य सौदा में 11 दिसंबर पे, और उसके साथ और 2-3 मुद्दे हैं, जैसा हुबली में हज भवन हो गया आ गया और उसके अभी तक जो है काम स्टार्ट नहीं हुआ। एयरपोर्ट के बाजू में जगह खाली पड़ी है, नवनगर में है और एयरपोर्ट के बाजू में हुबली, तो वहाँ पे वो जल्द से जल्द हज बन की तामीर हो जाए। और तीसरा जो मुद्दा है हमारा यूनिवर्सिटी का है, उर्दू यूनिवर्सिटी है कि नॉर्थ कर्नाटक में जो है इतने उर्दू ज़ुबान बोलने वाले हैं, हम लोग 1,35,35 लाख लोग जो है उर्दू कहने वाले, हमारी मादरी ज़ुबान है, हमारे लिए जो है एक उर्दू यूनिवर्सिटी होना चाहिए, उसके लिए हम जद्दोजहद कर रहे, नॉर्थ कर्नाटक में होना चाहिए। और चौथा मुद्दा है जो उलमाए कराम है उनके जो पगार है, मौजम इमाम के है मौजम के, वो पगार जो बढ़ाए हुए। और सबसे बड़ा जो और एक अहम मुद्दा है वो यह है कि वक्फ बोर्ड जो है कर्नाटक का वक्फ बोर्ड जो है, ये जो है वक्फ बोर्ड नॉर्थ कर्नाटक के लिए एक वक्फ बोर्ड सेपरेट ही दे हमारे को, नॉर्थ कर्नाटक के लिए ये जो हम लोग को वक्फ बोर्ड जो है एक सेपरेट ही दे, और बेलगाम के अंदर इसका ऑफिस है। तो ये सिलसिले में यह है। और दूसरा किसानों के मुद्दे है, ये मुद्दे लेके हम लोग चल रहे हैं, लेकिन मेन जो मुद्दा है हमारा वो 2B का है, 2B का है। इसके लिए सारे मुसलमानों से, हमारे दीनी भाइयों से मैं गुजारिश करता हूँ कि आप लोग हमारा ताउन करें, हमारा साथ देवे, आके 11 दिसंबर को हमारा धरना है और हर मस्जिदों में भी ऐलान हुआ है। और हम लोग जो है आज जो है हमारी कौम में इतनी बेदारी है और हम लोग जो है इकोनॉमिक बैकवर्ड है, आज के तारीख में सबसे ज़्यादा हम लोग जो है इकोनॉमिक बैकवर्ड हम लोग है, रोज़गार नहीं है हमारे पास, एजुकेशन नहीं है। तो ये जो 2B का मुद्दा हमारे लिए बहुत बहुत ज़रूरी है, और इसके लिए जो आप हमारा साथ दो। और सारे लोग से मैं अजीजाना गुजारिश करता हूँ कि आप जो है 11 तारीख को 10 बजे जो है सूर्य सौदा में आके पहुँचे, और ये ऑफिशियली एक इलीगल कोई नहीं है, ऑफिशियली DC साहब का, DC और पुलिस कमिश्नर से इसके परमिशन मिल चुके हैं। 11 ये जो है सुबह 10 बजे से 5 बजे का टाइम है हमारा। ये जो है सूर्य सौदा में 10th नंबर 1 पे हमारा हमारे को दे है, वहाँ पे आप आके सारे लोग जमा हो जाएं और हम लोग शांति से सुकून से जो है ये जो है हम लोग जो है गुजारिश कर रहे हैं गवर्नमेंट से कि हमारे को जो है 2B का और जो जो हमारे मसाइल है हम आप जो है हल करो हमारे मसाइल, ऐसा यहाँ पे कोई ये नहीं है, शांति का शांति से हम लोग करेंगे। मेरा अब्दुल वाहिद अत्तार, नॉर्थ कर्नाटक अंजुमन का मैं जो है ट्रेजर हूँ, और इसके अलावा हमारे जो सदर साहब है हमीद कप्पत साहब है, सेक्रेटरी जमालुद्दीन हड़गले साहब है, ये दो जो बुजुर्ग है हमारे, इनके सरपरस्ती में ये सारा काम हो रहा है।